ಮತ್ತೆ ಅಹೋರಾತ್ರ. ನೀವೊಂದ್ಸರಿ ಭ್ರಷ್ಟರ ಮಕ್ಕಳು ಅನ್ನೋ ವಿಡಿಯೋ ಹಾಕಿದ್ರಿ, ಯಾರ್ಯಾರೀ ಭ್ರಷ್ಟಾಚಾರ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡಿ ಆ ಮಕ್ಕಳಿಗೆ ಎಜುಕೇಷನ್ನು, ಬುದ್ಧಿ, ಬಟ್ಟೆ, ಆಹಾರ ಎಲ್ಲ ಏನು ಕೊಟ್ಟಿದ್ರು ಕಮ್ಮಿ ಅಂದ್ರೂ ಅವತ್ತಿಂದ ನಾನು ಒಂದು 50-60 ಕುಟುಂಬಗಳನ್ನು ಸರ್ವೆ ಮಾಡಿದೆ. ಎಲ್ಲ ಸರ್ಕಾರಿ ಉದ್ಯಮದಲ್ಲಿರೋರೆ ಅವರು ಎಲ್ಲರೂ ಯಾವ್ಯಾವ ರೀತಿ ಭ್ರಷ್ಟಾಚಾರ ಮಾಡಿ ಹಣ ಸಂಪಾದನೆ ಮಾಡಿದ್ರು, ಇವತ್ತು ಅವ್ರ ಮಕ್ಕಳು ಅವ್ರನ್ನ ಗಮನಿಸೋದೇ ಇಲ್ಲ. ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಎಷ್ಟೋ ಕುಟುಂಬದವ್ರನ್ನ. ಆಮೇಲೆ ಎಷ್ಟೋ ಕುಟುಂಬದವ್ರನ್ನ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನೂ ಎಷ್ಟೋ ಕುಟುಂಬದವರು ಅನಾಥಾಶ್ರಮದಲ್ಲಿದ್ದಾರೆ. ಅವ್ರನ್ನೆಲ್ಲ ನಾನು ಕಳೆದ 3 ತಿಂಗಳಿಂದ ಸರ್ವೆ ಮಾಡಿದೆ. ಸರ್ವೆ ಮಾಡಿದಾಗ ನೀವು ಹೇಳಿದ್ದು ಭ್ರಷ್ಟರ ಮಕ್ಕಳು ಅನ್ನೋ ಒಂದು ಟಾಪಿಕ್ ತಗೊಂಡು ಹೇಳಿದ್ರಲ್ಲ, ಅದು ಖಂಡಿತ 100% ನಿಜ ಆಗಿದೆ. ನಾನು ಅದನ್ನು ನೀವು ಮಾಡೋ ಒಂದೊಂದು ವಿಡಿಯೋನೂ ನಾನು ಸರ್ವೆ ಮಾಡ್ತೀನಿ. ಸರ್ವೆ ಮಾಡಿ ಅದು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನಾನು ಭ್ರಷ್ಟರ ಮಕ್ಕಳಲ್ಲಿ ಉದಾಹರಣೆಗೆ ಪೊಲೀಸು, KEB, ಆಮೇಲೆ ಕಾಲೇಜಲ್ಲಿ P1 ಅಟೆಂಡ್ರು, ಇವರೆಲ್ಲ ಮಕ್ಕಳನ್ನು ನಾನು ನೋಡಿದ್ದೀನಿ. ನಿಮ್ಮ ಅಂಗಡಿಲಿ ತುಂಬ ತಿಂಡಿ ತಗೊಂಡೋಗಿ ಫ್ರೆಶ್ ಆಗಿರೋದು ಬೇಕು, ಬಿಸಿ ಬಿಸಿ ಇರೋದು ಬೇಕು ಅಂದ್ಬಿಟ್ಟು ತಗೊಂಡೋಗಿ ಮಕ್ಕಳಿಗೆ ತಿನ್ನಿಸ್ತಾಯಿದ್ರು. ಇವತ್ತು ಅದೇ ಮಕ್ಕಳು ಅವ್ರಿಗೆ 1 ಗ್ಲಾಸ್ ಕಾಫಿನೂ ಸಹಿತ ಮಾಡಿಕೊಡೋಕ್ಕಾಗದಿರಂಗೆ ಮನೆ ಬಿಟ್ಟು ಹೋಗಿದ್ದಾರೆ. ಇಲ್ಲಾಂದರೆ ಮನೆಯಲ್ಲಿದ್ರೂ ಅವ್ರನ್ನ ನಾಯಿಗಿಂತ ಕಡೆಯಾಗಿ ನೋಡ್ಕೊತಾ ಇದ್ದಾರೆ. ಇದನ್ನೆಲ್ಲ ನಾನು ನೇರವಾಗಿ ನೋಡಿ ಖುದ್ದು ತಿಳ್ಕೊಂಡಿದ್ದೇನೆ. ಧನ್ಯವಾದ. ಅಹೋರಾತ್ರ. ನಮಸ್ತೆ ಗೆಳೆಯರೇ. ಇವತ್ತು ತುಂಬಾ ಒಳ್ಳೆ ಟಾಪಿಕ್. ದೇವರ ನಡೆ ಹೇಗಿರುತ್ತೆ, ದೇವರ ಭಾಷೆ ಹೇಗೆ ಕಲಿಯೋದು, ಭ್ರಷ್ಟರ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ, ದೇಶದ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೋಬಹುದು, ಭಗವಂತನ ಬೀಸುವ ದೊಣ್ಣೆ ತಪ್ಪಿಸ್ಕೊಳಕ್ಕಾಗತ್ತಾ, ಚಾಂಪಿಯನ್ ಜೊತೆ ಆಟ ಆಡಕ್ಕಾಗತ್ತಾ? ಇವೆಲ್ಲ ಅನುಭವದ ಮಾತುಗಳು, ಅನುಭಾವಿಕ ಮಾತುಗಳು. ಈ ಅಹೋರಾತ್ರನ ತೃಣಮಾತ್ರನ ಅನುಭವದಲ್ಲಿ ಕಂಡುಕೊಂಡ ಮಾತುಗಳು. ದೇವರ ಭಾಷೆ, ದೇವರ ನಡೆ, ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮೊದಲು ನಿಮಗೆ ಕೆಲವು ಬ್ರೈನ್ ವರ್ಕ್ ಕೊಡ್ತಾನೆ ಅಹೋರಾತ್ರ. ನೀವು ಸೀರೆಗಳ ದಾನಕ್ಕೆ ನಿಂತಿದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮೂರಲ್ಲೇ ಎಲ್ಲ ಪರಿಚಯದವರೇ, ಎಲ್ಲರಿಗೂ ಫ್ರೀಯಾಗಿ 1,000 ಸೀರೆ ತಂದು ದಾನಗಳು ಕೊಡ್ತಾ ಇದ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಸೀರೆ ಅಂತ ನೀವು ನಿರ್ಧಾರ ಮಾಡಿದಿರಿ. ಹೀಗೆ ನಿರ್ಧಾರ ಮಾಡಿದಾಗ ಒಂದು ವಯಸ್ಸಾದ ಮಹಿಳೆ ಬರ್ತಾರೆ. ತನಗೆ ಸಿಕ್ಕ ಸೀರೆಯನ್ನ ಪಕ್ಕಕ್ಕಿಟ್ಕೊಂಡು, ನಮ್ಮ ದೊಡ್ಡ ಮಗಳಿಗೊಂದು ಕೊಡಪ್ಪ ಅಂತ ಹೇಳಿದ್ರೆ ಇವಾಗ ಕೊಡ್ತಾನೆ ಆಕೆಗೊಂದು. ದೊಡ್ಡ ಸೊಸೆಗೆ ಕೊಡಪ್ಪ ಅಂದ್ರೆ ಆಕೆಗೊಂದು ಕೊಡ್ತಾನೆ. ಇವನು ಗೊತ್ತು ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ, ಹಳ್ಳಿ ಅಲ್ವಾ. ಹೀಗೆ ಮನೇಲಿ ಇರೋ 8 ಹೆಣ್ಣು ಮಕ್ಕಳಿಗೂ ಒಂದೊಂದು ಸೀರೆ ಅಂತ ಕೊಡ್ತಾನೆ ಆಕೆ ಜೊತೆಗೆ. ಅದಾದ ಸ್ವಲ್ಪ ಸಮಯದ ನಂತರ ಅದೇ ಮನೆಯ ಹೆಣ್ಣು ಮಗು ಬರುತ್ತೆ ಸೀರೆಗೆ. ಅವಾಗ ಇವನು ಹೇಳ್ತಾನೆ, ಇಲ್ಲಮ್ಮ ನಿನ್ನ ಸೀರೆ ನಿಮ್ಮ ಅತ್ತೆ ತಗೊಂಡೋಗಿದ್ದಾರೆ, ಹಿಂದೆ ಇರೋ ಇನ್ನೊಂದು ಹೆಣ್ಣು ಬಂದ್ರೆ ನಿನ್ನ ಸೀರೆ ನಿಮ್ಮ ತಾಯಿ ಕೊಟ್ಟಾಯ್ತು. ಹೌದಾ, ನಮಗೆ ಕೊಡ್ಲೇ ಇಲ್ವಲ್ಲ ಅಮ್ಮ ಅಂತ ಅವ್ರು ಹೇಳಿದ್ರೆ, ಅದಕ್ಕೇನು ಮಾಡಕ್ಕಾಗಲ್ಲಮ್ಮ, ನಿಮ್ ಲೆಕ್ಕಾಚಾರ ನೀವು ನೋಡ್ಕೊಳ್ಳಿ ಅಂತಾನೆ. ಸೇಮ್ ಮೆಂಟಾಲಿಟಿ ಭಗವಂತಂದು, ಇದೇ ಮೆಂಟಾಲಿಟಿ ಇರುತ್ತೆ ಭಗವಂತಂದು. ಊಹೆ ಮಾಡ್ಕೊಳ್ಳಿ, ಭಗವಂತನ ಭಾಷೆ, ಭಗವಂತನ ನಡೆ ನಮ್ಮ ಹಾಗೆ ಇರುತ್ತೆ. ನೀವು ಕೊಡುವವರಾದಾಗ ನಿಮಗೆ ಭಗವಂತನ ಪರಿಚಯ ಆಗುತ್ತೆ. ಯಾಕಂದ್ರೆ ಅವನು ಕೊಡುವವ. ನೀವು ಕೊಡುವ ಜಾಗದಲ್ಲಿ ಕೂತಾಗ ನೀವು ದೇವರಾಗಿರ್ತೀರಿ. ಅಂದ್ರೆ ನಿಷ್ಪಕ್ಷಪಾತವಾಗಿ ನೀವು ಕೆಲಸ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ನೀವು ಲೆಕ್ಕಾಚಾರದಲ್ಲಿ ಊರಲ್ಲಿ 1000 ಹೆಣ್ಣು ಮಕ್ಕಳಿದ್ರೆ ನೀವು 1000 ಹೆಣ್ಣು ಮಕ್ಕಳಿಗೂ ಒಂದೊಂದು ಸೀರೆ ಕೊಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಆದರೆ ಒಂದು ಹೆಣ್ಣು 8 ಸೀರೆ ಬೇರೆಯವರ ಹೆಸರಲ್ಲಿ ತಗೊಂಡು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ. ಅವ್ರ ಮನೆ ಸೇರಿದೆ, ಹಾಗಾಗಿ ಆ ಮನೆಯ ಬೇರೆ ಹೆಣ್ಣುಗಳಿಗೆ ಕೊಡೋದಿಲ್ಲ ಇವರು ಸೀರೆ ಅಲ್ವಾ. ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ, ಇತ್ತೀಚೆಗೆ ನಡೆದ ಘಟನೆ, ಅಹೋರಾತ್ರನ ಹತ್ರ ಒಬ್ಬರು ರಿಟೈರ್ಡ್ ಬಿಗ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದಿದ್ರು. ಅವರು ಪತಿ ಪತ್ನಿ ಇಬ್ರು ಬಂದಿದ್ರು. ಅವರು ಬೇಕಾದಷ್ಟು ಐಶ್ವರ್ಯ ಇದೆ, ಕಷ್ಟಪಟ್ಟು ಅವರ ಒಬ್ಬ ಮಗನನ್ನ ಇಂಜಿನಿಯರ್ ಮಾಡಿದ್ದಾರೆ, ಇನ್ನೊಬ್ಬ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಾನೆ, 5 ಸ್ಟಾರ್ ಹೋಟೆಲ್ ಮ್ಯಾನೇಜ್ಮೆಂಟ್, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಓದಿಸಿದ್ದಾರೆ. ದೊಡ್ಡ ಮಗನಿಗೆ 45 ವರ್ಷ, ಚಿಕ್ಕ ಮಗನಿಗೆ 38 ವರ್ಷ. ಇಬ್ಬರಿಗೂ ಮದುವೆ ಆಗೋದಿರಲಿ, ಕೆಲಸನೇ ಇಲ್ಲ. ಆದರೆ ಅವರಿಗೆ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ. ಇಬ್ಬರು ಬುದ್ಧಿವಂತರಂತೆ. ಇಬ್ಬರಿಗೂ ಕೆಲಸ ಯಾಕೆ ಸಿಗಲಿಲ್ಲ? ಅವರು ದೊಡ್ಡ ಮಗ ಅಂತೂ ಅನೇಕ ವಿಚಾರಗಳಲ್ಲಿ ಅಪ್ಪನ ದುಡ್ಡನ್ನು ಸುಟ್ಟೇ ಬಿಟ್ಟಿದ್ದಾನೆ, ಆಲ್ಮೋಸ್ಟ್ ವೇಸ್ಟ್ ಮಾಡಿಬಿಟ್ಟಿದ್ದಾನೆ. ವಿದೇಶಕ್ಕೆ ಹೋಗಿ ಬರ್ತೀನಿ ಅಂತ ಒಂದು 80 ಲಕ್ಷ ಅಲ್ಲೇ ಸುಟ್ಟು ಬಿಟ್ಟಿದ್ದಾನೆ, ವೇಸ್ಟ್. ಹೀಗೆ ಅವನು ಕೈ ಹಾಕಿದ್ದೆಲ್ಲ, ನಾನು ದುಡಿದಿದ್ದೆಲ್ಲ ಕಳೀತಾ ಇದ್ದಾರೆ ಮಕ್ಕಳು. ಸಂಪಾದನೆ ಬಿಲ್ಕುಲ್ ಝೀರೋ, ಮದುವೆನೂ ಆಗ್ತಿಲ್ಲ ಅಂತ ಕೇಳಿದ್ರು. ಯಾಕೆ ಹಿಂಗಾಗ್ತಿದೆ ನೀವು ಹೇಳಿ? ಇವಾಗ ಭಗವಂತನ ಭಾಷೆ ಏನು ಅಂದ್ರೆ, ಪ್ರತಿಯೊಬ್ಬರಿಗೂ ದೇವರು ಒಂದು ಸಂಬಳದ ಕೆಲಸ ಅಂತ ಕೊಟ್ಟಿದ್ರು. ಇವನಿಗೆ ತಿಂಗಳಿಗೆ 1.5 ಲಕ್ಷ ಸಂಬಳ, ಸೀನಿಯರ್ ಆಫೀಸರ್. ಆ ಸಂಬಳದಲ್ಲಿ ಮುಂಬೈಯಲ್ಲಿ ಇಬ್ಬರಿಗೆ ಮಕ್ಕಳನ್ನ ಸಾಕುವಷ್ಟು ಸಂಬಳ, ಶಾಲೆಗೆ ಸೇರಿಸುವಷ್ಟು ಸಂಬಳ, ಪತ್ನಿಯ ಬೈಕೆಗಳನ್ನೆಲ್ಲ ಈಡೇರಿಸುವಷ್ಟು ಸಂಬಳ ಸಾಕಾಗಿತ್ತು. ಆದರೆ ಆತ ದುಡಿದಿದ್ದು ಸರ್ಕಾರದ ಕೆಲಸದಲ್ಲಿ ಕೋಟಿಗಟ್ಟಲೆ. ಅದನ್ನೆಲ್ಲ ಕೆದಕಕ್ಕೆ ಹೋಗಲಿಲ್ಲ ಅಹೋರಾತ್ರ. ಯಾಕೆಂದ್ರೆ ಇವನ ಗುರಿ ಅವರವರ ಪಾಪಕ್ಕೆ ಪ್ರಕೃತಿ ಫಲ ಕೊಟ್ಟೆ ಕೊಡುತ್ತೆ, ಅದರಲ್ಲಿ ಮತ್ತೆ ನಾವು ಕೆದಕಬಾರದು. ಆದರೆ ನಿಮಗೆ ಇಲ್ಲಿ ಹೇಳಕ್ ಏನು ಹೊರಟಿದ್ದೀನಿ ಅಂದ್ರೆ, ಅವ್ರ ಹತ್ರ ಈ ಕತೆ ಹೇಳಿದೆ ನಾನು. ನೀವೇನ್ ಮಾಡ್ತೀರಿ ಸರ್? ಗಂಡ ಹೆಂಡತಿ ನೀವು 1000 ಸೀರೆ ಕೊಡಬೇಕು. ಒಬ್ರು ಬಂದು ಮನೆಯ 8 ಹೆಣ್ಣು ಮಕ್ಕಳಿಗೆ ಸೀರೆ ಕೇಳ್ತಾರೆ, ಅವ್ರಿಗೆ ನೀವು ಕೊಡ್ತೀರಿ. ಮತ್ತೆ ಆ ಹೆಣ್ಮಕ್ಳು ಬಂದು ಸೀರೆ ಕೇಳಿದ್ರೆ ಕೊಡ್ತೀರಾ? ಬಿಲ್ಕುಲ್ ಇಲ್ಲ, ಒದ್ದು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಕಠಿಣವಾಗಿ. ಹಾಗಾದ್ರೆ ನಿಮಗೊಂದು ನೀತಿ, ಅವ್ರಿಗೊಂದು ನೀತಿ ಯಾಕೆ? ನಿಮ್ಮಿಬ್ಬರ ಮಕ್ಕಳ ಭವಿಷ್ಯದಲ್ಲಿ ಸಂಪಾದಿಸುವ, ಅವರು ಮಕ್ಕಳ ಸಂಪಾದಿಸುವ, ಹೀಗೆ 4 ತಲೆಮಾರುಗಳಿಗೆ ಮೊಮ್ಮಕ್ಕಳು ಸಂಪಾದಿಸುವ ಹಣನ ನೀವೇ ಸಂಪಾದಿಸಿಬಿಟ್ರಿ. ಇವಾಗ ಅವ್ರಿಗೆ ದೇವರು ಯಾಕೆ ಕೊಡ್ತಾರೆ? ಇನ್ನು ಬೇರೆಯವರಿಗೆ ಯಾರಿಗೆ ಸಂಪಾದನೆ ಇಲ್ವೋ ಅವ್ರಿಗೆ ಕೆಲಸ ಕೊಡ್ತಾರೆ. ಇವರಿಗೆ ಎಷ್ಟೇ ವಿದ್ಯೆ ಇದ್ರೂ ಕೊಡ್ತಾ ಇಲ್ಲ. ಯಾಕೆಂದ್ರೆ ಅವ್ರ ದುಡ್ಡನ್ನೆಲ್ಲ ನೀವೇ ಸಂಪಾದಿಸಿಬಿಟ್ರಲ್ಲ. ಮಕ್ಕಳು ಬೈತಾರಂತೆ, ನಮಗೇನು ಕೆಲಸ ಮಾಡೋಕ್ಕಿಲ್ಲ, ಕೆಲಸ ಇದ್ರೆ ಮಾಡ್ತೀವಿ. ದಿನ ಪೀಡಿಸ್ತಾ ಇರ್ತಾರಂತೆ, ನಮ್ಗೆ ಯಾಕೆ ಕೆಲಸ ಸಿಗ್ತಿಲ್ಲ ಅಂತ. ಇವರಿಗೆ ಏನು ಉತ್ತರ? ನಿರ್ವೀರ್ಯವರ್ಧನ ತರ ಹೆಸರು ಬದಲಾಯಿಸಬೇಕಾ, ಗುಣ ಬದಲಾಯಿಸಬೇಕಾ ಹೇಳಿ? ಇಮ್ಮಿಡಿಯೇಟ್ಲಿ ಆ ಮನುಷ್ಯ ಎದ್ದು ನಿಂತ್ಕೊಂಡ್ಬಿಟ್ಟ. ತಪ್ಪಾಯ್ತು ಸರ್, ಪ್ರಕೃತಿಯ ಭಾಷೆ ನಿಜವಾಗ್ಲೂ ಎದ್ದು ನಿಂತ್ಕೊಂಡ್ಬಿಟ್ಟು, ತಪ್ಪಾಯ್ತು ಸರ್, ಇವಾಗ ನಾನು ಸರಿಪಡಿಸ್ಕೊಳ್ಳೋದು ಹೆಂಗೆ ಹೇಳಿ? ಸರಿಪಡಿಸ್ಕೊಳ್ಳೋಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದೆ. ಯಾಕಂದ್ರೆ ನಿಮ್ಮ ಜೀವನದ ಎಷ್ಟು ತಿಂಗಳಿಗೆ 1.5 ಲಕ್ಷ ಪ್ರಕಾರ ನೀವು ತೆಗೆದಿಟ್ಕೊಂಡು ಮಿಕ್ಕಿರೋದೆಲ್ಲ ದಾನ ಮಾಡಿ ಅಂದ್ರೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಇಟ್ ಇಸ್ ನೆಕ್ಸ್ಟ್ ಇಂಪಾಸಿಬಲ್. ಮತ್ತೇನು ಮಾಡಬೇಕು? ಯಾಕಂದ್ರೆ ನಾನೇನೋ ಹೇಳ್ಬಿಡ್ತೀನಿ, ಅಹೋರಾತ್ರ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗ್ ಆಯ್ತಾರಂತಪ್ಪ ಅಂತ ಬರೆದಿದ್ದಾನಲ್ಲ, ಹಂಗೆ ಬದುಕಿದ್ದಾನೆ. ಯಾವತ್ತು ಈ ಬಾಡಿಗೆ ದೇಹ, ಬಾಡಿಗೆ, ಈ ಬಾಡಿಗೆ ಬಾಡಿ, ಇದು ಬಾಡಿಗೆ ಬಾಡಿ, ದೇವರು ಕೊಟ್ಟ ಬಾಡಿಗೆ ಬಾಡಿಗೆ. ಸ್ವಂತ ಮನೆ ಯಾಕೆ ಅಂತ ಬಾಡಿಗೆ ಮನೆಯಲ್ಲೇ ಬದುಕಿದವನು. ಹೇಳುವಷ್ಟು ಸುಲಭ ಅಲ್ಲ ಮಾಡುವುದು. ಈ ನರಭಕ್ಷಕ ಮುಂಬೈಯಲ್ಲಿ ಮಳೆ ಇಲ್ಲ ಇದನ್ನೆಲ್ಲ ಕೇಳೋ ಬದಲು ಸುಮ್ಮನೆ ಕೇಳಿ ಯಾಕೆ ಇವಾಗ ಇವೆಲ್ಲ ಮಾತುಗಳು ಮಾತು ಕೇಳಬೇಕಾ ನೀವು ಕ್ವೆಶ್ಚನ್ ಕೇಳಬೇಕಾ ಹೀಗೆ ಇವಾಗ ನಿಮಗೆಲ್ಲ ಉಪಯೋಗ ಆಗುತ್ತೆ ಈ ಮಾತು ನಿಮ್ಮ ಪಾಲಿಗೆ ಇವಾಗ ಯಾವುದೋ ಒಂದು ಬಫೆಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ ತಿಂಡಿ 200 ಜನಕ್ಕೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ 200 ಜನನೇ ಇದ್ದೀರಿ ಅಂತ ಇಟ್ಕೊಳ್ಳಿ ನೀವು ಒಬ್ರೇ 10 ಜನದ ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಟ್ಟು ಒಬ್ಬರದಷ್ಟು ತಿಂದ್ಬಿಟ್ಟು ಮಿಕ್ಕಿರೋದು ಬಕೆಟ್ ಗೆ ಹಾಕ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಇನ್ನು 10 ಜನಕ್ಕೆ ಸಿಗೋದಿಲ್ವಲ್ಲ ಅರ್ಥ ಮಾಡ್ಕೊಳ್ಳಿ ಅದೇ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಹುಣ್ಣಾದ್ರಿ ಅವರ ದುಡ್ಡು ನೀವು ಸಂಪಾದನೆ ಮಾಡಕ್ಕೆ ಹೋಗ್ಬಿಟ್ರಿ ಅವರು ಕಟ್ಟುವ ಮನೆನ ನೀವೇ ಕಟ್ಟಕ್ಕೆ ಹೋಗ್ಬಿಟ್ರಿ ಈ ಮಗನಿಗೊಂದು ಮನೆ ಆ ಮಗನಿಗೊಂದು ಮನೆ ಹೀಗೆ ಒಂದು ನಿಮಿಷ ಯಾರು ಬಂದಿದ್ದಾರೆ ಹೀಗೆ ಅವರ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಪ್ರಕೃತಿಯಲ್ಲಿ ಕರಪ್ಷನ್ ಇಲ್ಲ ಭ್ರಷ್ಟತೆ ಇಲ್ಲ ಯಾಕಂದ್ರೆ ಇದು ಮಾನವ ನಿರ್ಮಾಣ ಇದರಲ್ಲಿ ಭ್ರಷ್ಟತೆ ಇರುತ್ತೆ ಸಂವಿಧಾನದ ಕೆಳಗಡೆ ಚಾಪೆ ಕೆಳಗಡೆ ತುರಿದ್ರೆ ರಂಗೋಲೆ ಕೆಳಗೆ ತುರಿದಂಗೆ ತೂರ್ತಾರೆ ಸಂವಿಧಾನದಿಂದಾನೇ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾರೆ ಆದರೆ ದೇವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನಾ 45 ವರ್ಷ ಆದರೂ ಕೆಲಸ ಇಲ್ಲ ಇಂತಹ ಉದಾಹರಣೆಗಳು ನಿಮಗೆ ಲಕ್ಷಾಂತರ ನಿಮ್ಮ ಸುತ್ತಮುತ್ತಲೂ ಇರುತ್ತೆ ನೋಡಿಬೇಕಾದ್ರೆ ಮೊನ್ನೆ ಒಬ್ಬ ಫೋನ್ ಮಾಡಿದ್ದ ಆ ಆಡಿಯೋನ ಹಾಕಲಿಲ್ಲ ಯಾಕಂದ್ರೆ ಅವ್ರು ಪರ್ಮಿಷನ್ ಕೊಡಲಿಲ್ಲ ಪರ್ಮಿಷನ್ ಕೇಳಲೂ ಇಲ್ಲ ನಾನು ಯಾಕಂದ್ರೆ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಅವನು ಹೇಳ್ದ ನಮ್ಮ ಫ್ರೆಂಡ್ ಒಬ್ಬನಿಗೆ ಕತ್ತಿನಿಂದ ಕೆಳಗಡೆ ಕೆಲಸ ಮಾಡ್ತಿಲ್ಲ ಸರ್ ಮರದ ಎಳನೀರು ತಲೆಯ ಮೇಲೆ ಬಿದ್ದು ಅವನು ಅನ್ಕಾನ್ಶಿಯಸ್ ಆಗಿಬಿಟ್ಟು ಪ್ಯಾರಲೈಸ್ ಆಗಿದೆ ಬಾಡಿ ತಲೆ ಮಾತ್ರ ಕೆಲಸ ಮಾಡ್ತಿದೆ ಮಾತಾಡಿ ಸಾರ್ ಅಂತ ಹೇಳ್ದ ಆಯ್ತಪ್ಪಿ ಅಂತ ಹೇಳಿದೆ ತೋಟ ಇದೆಯೇನೋ ಅಂದೆ ಹ್ಞೂ ಅಂದ ಮರ ಕಡ್ದಿದ್ಯೇನೋ ಅಂದೆ ದೇವರಾಣಿಗಿಲ್ಲ ಸಾರ್ ಅಂದ ಇಲ್ವೋ ಏನೋ ಯೋಚನೆ ಮಾಡ ನೆನಪು ಮಾಡ್ಕೊಳ್ಳೋ ಸುಮ್ಮನೆ ಮರ ನಿನ್ ಮೇಲೆ ನೆತ್ತಿ ಮೇಲೆ ಹಾಕಲ್ಲಪ್ಪ ಒಂದು ಲಾಸ್ಟ್ ಅಂಡ್ ಲಾಸ್ಟ್ ಹಿಂದಿನ ಜನ್ಮದಲ್ಲಿ ಹಾಕಿರುತ್ತೆ ಇಲ್ಲ ಸರ್ ಅಂದೆ ನೀನ್ ಎಲ್ಲಾದ್ರೂ ಬೇರೆ ಕಡೆ ಮಾಡಿ ಬೇರೆ ಕಡೆ ಬೇಕಾದಷ್ಟು ಮಾಡಿದೀನಿ ಸರ್ ನಾನು ಎಣ್ಸೋಕೆ ಆಗಲ್ಲ ಅಷ್ಟು ಮರ ಕೊಂದಿದ್ದೀನಿ ನಾನು JCB ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ ದಿನಾ ಮರ ಬೀಳಿಸಲೇಬೇಕಾಗಿತ್ತು ನಾವು ಅಂತ ಹೇಳ್ದ ನೋಡ ಯಾರೋ ಹೇಳಿದ್ರು ಅಂತ ಯಾರ್ದೋ ಜೀವ ಕಳಿಯೋಕೆ ನಿನಗೆ ಮನ್ಸಾದ್ರೂ ಹೆಂಗ್ ಬಂತು ನಿನ್ ಜಮೀನಲ್ಲಿ ಮರ ಕಡ್ದಿಲ್ಲ ಬೇರೆಯವ್ರ ಜಮೀನಲ್ಲಿ ಸುಮ್ಮನಾಗ್ಬಿಟ್ರಿ ಇಬ್ರು ಅವನು ಅವ್ರ ಫ್ರೆಂಡ್ ಮತ್ತೆ ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಅಂತ ಕೇಳಕ್ಕೂ ಮನ್ಸಾಗ್ಲಿಲ್ಲ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ಯಾರಿಗೆ ಅವಮಾನ ಮಾಡೋದಕ್ಕಲ್ಲ ಪ್ರಕೃತಿಯ ಆಟ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೊಂದು ಉದಾಹರಣೆಯ ಕತೆ ಹೇಳ್ತೀನಿ ನಡೆದದ್ದು ಕತೆ ಹಿಸ್ಟಾರಿಕ್ ದಾಖಲೆಯಲ್ಲಿರುವಂತಹ ಕತೆ 2300 ವರ್ಷಗಳ ಹಿಂದೆ ನಡೆದ ಕತೆ ಭಾರತದಲ್ಲಿ ನಡೆದ ಕತೆ ಅಶೋಕನ ಜೀವನದಲ್ಲಿ ನಡೆದ ಕತೆ ಅಶೋಕ ಯೌವನದಲ್ಲಿದ್ದಾಗ ಕಳಿಂಗ ಯುದ್ಧಕ್ಕೆ ಮುನ್ನ ಬೇಟೆಗೆ ಹೋಗುವ ಹವ್ಯಾಸ ಇರುತ್ತೆ ಅವನಿಗೆ ತುಂಬಾ ಇಷ್ಟ ಪ್ರಾಣಿಗಳನ್ನು ಕೊಂದು ಆ ಹಿಂಸೆ ನೋಡೋದು ಎಲ್ಲ ತುಂಬಾ ವಿಕೃತ ಅವನು ತುಂಬಾ ನೊಂದಿರ್ತಾನೆ 100 ಜನ ಅಣ್ಣಂದಿರು ಅವನನ್ನ ತುಳಿದು ಆ ಕೋಪವನ್ನ ಬೇರೆಯವ್ರ ಮೇಲೆ ತೋರಿಸ್ತಾ ಇರ್ತಾನೆ ಹಾಗೆ ಬೇಟೆಗೆ ಹೋಗಿದ್ದಾಗ ಒಂದು ಅತಿ ಸುಂದರವಾದ ಜಿಂಕೆಯ ಮರಿ ಸಿಗುತ್ತೆ ಅದನ್ನು ಹಿಡಿಯೋಣ ಅಂತ ಹೋದ್ರೆ ದಿನ ಎಲ್ಲ ಜೀವಂತ ಹಿಡಿಬೇಕು ಅಂತ ಇವನ ಆಸೆ ದಿನ ಎಲ್ಲ ಆಟ ಆಡಿಸ್ಬಿಡುತ್ತೆ ಕಾಡೆಲ್ಲ ಹುಡುಕ್ತಾರೆ ರಾತ್ರಿ ಆಟ ಆಡಿಸುತ್ತೆ ರಾತ್ರಿ ಮಲಗ್ತಾರೆ ಬೆಳಗ್ಗೆ ಎಲ್ಲ ಹುಡುಕಾಡಿಸ್ತಾನೆ ಕಡೆಗೆ ಸುತ್ತಾಡಿಸಿ 3 ದಿನದ ನಂತರ ಆ ಜಿಂಕೆಯನ್ನ ಇನ್ನು ಹಿಡಿಯಕ್ಕಾಗಲ್ಲ ಅಂತ ಇವನು ಬಾಣ ಬಿಟ್ಟು ಬಿಡ್ತಾನೆ ಬಾಣ ಬಿಟ್ಟಾಗ ಆ ಬಾಣ ಜಿಂಕೆಗೆ ತಗಲಿ ಅದು ವಿಲ ಒದ್ದಾಡಿ ಇವನ ಕಡೆ ನೋಡ್ತಾ ಕಣ್ಣು ಬಿಟ್ಟುಕೊಂಡು ಪ್ರಾಣ ಬಿಟ್ಬಿಡುತ್ತೆ ಆ ಕಣ್ಣು ಅತಿ ಸುಂದರ ಕಣ್ಣು ಅವನ ಕಣ್ಣು ಆ ಜಿಂಕೆಯ ಕಣ್ಣಿನ ಮೇಲಿನ ಪ್ರೀತಿಗೆ ಆ ಜಿಂಕೆ ನಡಿಬೇಕು ಅಂತ ಹೊರಟಿರ್ತಾನೆ. ಆದರೆ ಸಿಗಲಿಲ್ಲ ಅನ್ನೋ ಕೋಪಕ್ಕೆ ಹೊಡೆದಾಕ್ಬಿಡ್ತಾನೆ. ಕಣ್ಣು ಬಿಟ್ಟು ಸಾಯುತ್ತೆ. ಆಗ ಇವನ ಎರಡನೇ ಪತ್ನಿಗೆ ಮನೆಗೆ ಬಂದು ನೋಡ್ತಾನೆ, ಗರ್ಭಿಣಿಯಾಗಿರ್ತಾಳೆ. ಆ ಮಗು ಹುಟ್ಟತ್ತೆ. ಆ ಮಗು ಹುಟ್ಟಿ ಆ ಮಗುವಿನ ಕಣ್ಣು ಆ ಜಿಂಕೆಯ ಕಣ್ಣಾಗಿರುತ್ತೆ. ಸೇಮ್ ಜಿಂಕೆ ಕಣ್ಣು. ಆ ಜಿಂಕೆ ಕಣ್ಣು ಬಿಟ್ಕೊಂಡು ಹೆಂಗೆ ಪ್ರಾಣ ಬಿಟ್ಟಿರುತ್ತೋ ಅದೇ ಕಣ್ಣೇ ಬಂದಿರುತ್ತೆ ಅವನಿಗೆ. ಆ ಮಗುವಿಗೆ ಕುನಾಲ ಅಂತ ಹೆಸರಿಡ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಜಿಂಕೆ ಅನ್ಕೊಂಡ್ರೆ ಏನಾಗಬಹುದು ಅನ್ನೋ ಪರಿಣಾಮನೂ ಗೊತ್ತಿಲ್ಲ. ಮುಂದೆ ಬುದ್ಧ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಅವನಿಗೆ ಅರಿವಾಗುತ್ತೆ, ಪ್ರಾಕೃತಿಕವಾಗಿ ಅರಿವಾಗುತ್ತೆ. ಚಂಡ ಅಶೋಕನಾಗಿದ್ದವನು ಬುದ್ಧ ಧರ್ಮದ ಬೌದ್ಧ ಭಿಕ್ಷು ಅಶೋಕ ಆಗ್ತಾನೆ. ಶೋಕವಿಲ್ಲದ ಅಶೋಕನಿಗೆ ಜೀವನವೆಲ್ಲ ಶೋಕವಾಗುತ್ತೆ. ರಾಜನಾಗಿದ್ರೂ ಅಳುವಂತಹ ಪರಿಸ್ಥಿತಿ ಬರುತ್ತೆ. ಕುನಾಲನಿಗೆ ಒಂದು ಸಾಮ್ರಾಜ್ಯ ಬಿಟ್ಟುಕೊಡಬೇಕಾಗುತ್ತೆ. ಅಲ್ಲಿ ಆಡಳಿತಾಧಿಕಾರಿಯಾಗಿ ಸೇನಾಧಿಪತಿಯಾಗಿ ಕುನಾಲ ರಾಜ್ಯ ಆಳ್ತಾ ಇರ್ತಾನೆ. ಮೊದಲನೆಯ ಹೆಂಡತಿ ಕುನಾಲನ ಮೇಲಿನ ಅಶೋಕನ ಪ್ರೇಮವನ್ನು ನೋಡಿ ರಾಜ್ಯ ಎಲ್ಲ ಇವನೇ ಕಬಳಿಸ್ತಾನೆ ಅಂತ ತಿಳ್ಕೊಂಡು ಅಶೋಕನ ರಾಜಮುದ್ರೆ ಹಾಕಿ ಕುನಾಲನಿಗೆ ಹೇಳಿ ಕಳಿಸ್ತಾನೆ. ಅದರಲ್ಲಿ ರಾಜಮುದ್ರೆ ಹಾಕಿ ಒಂದು ಪತ್ರ ಬರೀತಾಳೆ, ಅಶೋಕನೇ ಬರೆದಂಗೆ. ಅಶೋಕನ ಪತ್ರ ಬಂದ ತಕ್ಷಣ ತಂದೆಯ ಪತ್ರವನ್ನ ಸ್ವೀಕರಿಸ್ತಾನೆ. ಆ ಪತ್ರ ಬಂದ ದಿವಸವೇ ಕುನಾಲನಿಗೆ ಮಗುವಾಗುತ್ತೆ. ಆ ಪತ್ರ ಇನ್ನೂ ಓದಿರಲ್ಲ. ಸಂಪ್ರತಿ ಎನ್ನುವ ಆ ಪತ್ರವನ್ನ ಅಶೋಕನ ಕಾಲದಲ್ಲಿ ಸಂಪ್ರತಿ, ಒಳ್ಳೆಯ ಪತ್ರ ಅನ್ನೋ ಭಾವನೆಗೆ ತನಗೆ ಹುಟ್ಟಿದ ಮಗುವಿಗೆ ಸಂಪ್ರತಿ ಅಂತ ಹೆಸರಿಡ್ತಾನೆ. ಮಗುವಿನ ಮುದ್ದಾಡಿ ಮತ್ತೆ ನಿನ್ನ ಬಂದ ದಿವಸನೇ ಅಪ್ಪ ಪತ್ರ ಬರೆದಿದ್ದಾರೆ ಅಂತ ಪ್ರೀತಿಯಿಂದ ಓಪನ್ ಮಾಡಿ ನೋಡಿದ್ರೆ ನಿನ್ನ ಎರಡು ಕಣ್ಣುಗಳನ್ನು ಕಿತ್ತು ಕಳಿಸಿಕೊಡುವುದು ಅಂತ ಬರೆದಿರುತ್ತೆ. ಅದರಲ್ಲಿ ಕುನಾಲ ಕಣ್ಣಿಗೆ ಫೇಮಸ್. ಈಗ ಎಲ್ಲ ಆಕ್ಟರ್ಸ್ ನ ಮಾಡೆಲ್ ಆಗಿ ಇಟ್ಕೋತಾರಲ್ಲ, ಅವಾಗ ಅಶೋಕನ ಮಗ ಕುನಾಲ ಅಂದ್ರೆ ಪೂರಾ ರಾಜ್ಯದಲ್ಲಿ ಮನ್ಮತ ಅಂತ ಕರೀತಾ ಇರ್ತಾರೆ. ಅವನು ಅಪ್ಪನ ಆಜ್ಞೆಯನ್ನ ತುಂಬಾ ಭಕ್ತಿಯಿಂದ ಪಾಲಿಸಲು ತನ್ನ ಎರಡೂ ಕಣ್ಣುಗಳನ್ನು ಕಿತ್ತು ಪಾರ್ಸಲ್ ಮಾಡಿ ಅಶೋಕನಿಗೆ ಕಳಿಸ್ಕೊಡ್ತಾನೆ. ಆ ಅಮ್ಮ ಎರಡೂ ಕಣ್ಣುಗಳನ್ನು ಬಿಸಾಡ್ತಾಳೆ. ಮತ್ತೆ ಅಶೋಕನಿಗೆ ಗೊತ್ತಾಗುತ್ತೆ ವಿಚಾರ, ಮಗನ ಕಣ್ಣು ಕಳೆದುಕೊಂಡಿರೋದು. ತನ್ನ ಪತ್ನಿ ಮಾಡಿದ ಈ ತಪ್ಪಿಗೆ ಅಶೋಕ ಬುದ್ಧಿಸಂ ಸ್ವೀಕಾರ ಮಾಡಿದ್ರು, ಬೌದ್ಧನಾಗಿ ಅಹಿಂಸಾ ಪರಮೋಧರ್ಮ ಅಂತ ಆಗಿದ್ರು. ಅವನ ಕೋಪ ನೆತ್ತಿಗೆ ಹತ್ತಿ ಆ ಮೊದಲನೇ ಹೆಂಡತಿಯನ್ನು ಸುಣ್ಣದ ಕಲ್ಲಿಗೆ ಹಾಕಿ ಸುಡಿಸ್ತಾನೆ. ತುಂಬಾ ವಿಕೃತವಾದ ಪನಿಷ್ಮೆಂಟ್ಸ್ ಕೊಡ್ತಾ ಇರ್ತಾನೆ ಅಶೋಕ. ಚಂಡ ಅಶೋಕನ ಚಿತ್ರ ವಿಚಿತ್ರ ಹಿಂಸೆಯ ಶಾಲೆ ಅಂತಾನೆ, ಒಂದು ಬಾವಿ ಅಂತಾನೆ ಇದೆ. ಇವತ್ತಿಗೂ ಇದೆ ಆ ಬಾವಿ. ಪಾಟಲಿಪುತ್ರದಲ್ಲಿ ಅಶೋಕನ ಬಾವಿ ಇದೆ. ಆ ಬಾವಿ ಒಳಗೆ ಹಿಂಸೆ ಮಾಡ್ತಾ ಇರ್ತಾರೆ ಶತ್ರುಗಳನ್ನ. ಅಂತಹ ಮತ್ತೆ ಪ್ರಚಂಡ ಆಗ್ಬಿಡ್ತಾನೆ ಅಶೋಕ ಈ ವಿಚಾರ ಕೇಳಿ. ಮಗನನ್ನ ಕಣ್ಣು ಕಳೆದುಕೊಂಡಲ್ಲ, ಸುಂದರವಾದ. ಆಗ ಅಶೋಕನಿಗೆ ರಿಯಲೈಸ್ ಆಗುತ್ತೆ, ಆ ಮುದ್ದಾದ ಕಣ್ಣಿನ ಜಿಂಕೆಯನ್ನ ಸತಾಯಿಸಿ ಸತಾಯಿಸಿ 3 ದಿನ ಕೊಂದ ಪರಿಣಾಮ ನನ್ನ ಮಗನ ಕಣ್ಣು ಕಿತ್ತುಕೊಂಡಿಯಾ ಪ್ರಕೃತಿ, ನೀನಿಷ್ಟು ವಿಕೃತಿಯ ಅಥವಾ ನಾನು ವಿಕೃತಿಯ ಅಂತ ಹೇಳ್ತಾನೆ. ಎಂತಹ ಕತೆ ನೋಡಿ ಇದು ಅಶೋಕ ಬರೆಸ್ತಾನೆ ಈ ಕತೆನ. ನನ್ನ ಜೀವನದಲ್ಲಿ ಆದ ತಪ್ಪನ್ನ ಬೇರೆ ಯಾರು ಮಾಡಬೇಡಿ, ಯಾವುದೇ ಪ್ರಾಣಿಯನ್ನ ಚಿತ್ರಹಿಂಸೆ ಮಾಡಬೇಡಿ ಅಂತ. ತಿನ್ನುವ ಅಗತ್ಯವಿದ್ರೆ ತಿನ್ನಲು ಯಾವ ರೀತಿ ನೀವು ಬಳಸಬೇಕಾಗುತ್ತೆ ಪ್ರಾಣಿಗಳನ್ನೋದು ಎಲ್ಲ ಧರ್ಮಗಳಲ್ಲೂ ಬರೆದಿದೆ. ಚಿತ್ರಹಿಂಸೆ ಮಾಡಬಾರದು. ಈಗ ಹೇಳಿ ಭ್ರಷ್ಟಾಚಾರಿಗಳು, ಒಂದು ಸಲ ತಾಳೆ ನೋಡಿ ಕರ್ನಾಟಕದ ಎಲ್ಲ ಭ್ರಷ್ಟಾಚಾರಿಗಳು, ಎಲ್ಲ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಅವ್ರ ವಂಶದ ಮಕ್ಕಳ ಪರಿಸ್ಥಿತಿ ಏನಾಯಿತು. ಮುಖ್ಯಮಂತ್ರಿಗಳು, ಕರ್ನಾಟಕದ ಬಿಗಿನಿಂಗು, ಪ್ರಧಾನಮಂತ್ರಿ, ದೇಶದ ಪ್ರಧಾನಿಗಳು ಯಾರ್ಯಾರು ಭ್ರಷ್ಟರಾಗಿದ್ರೆ, ಸಾಧಾರಣ ಮಂತ್ರಿಗಳು, ಶಾಸಕರು, ನಿಮ್ಮೂರಿನ ಶಾಸಕರು, ಅವರದೇ ಕತೆ ನೋಡಿ. ಅವರು ಮಾಡಿದ ಭ್ರಷ್ಟತೆಯನ್ನ ಸುಖಪಟ್ಟರ ಮಕ್ಕಳು. ರಾಮನ ವಂಶವಾಹಿ, ಕೃಷ್ಣನ ವಂಶವಾಹಿ, 27 ಜನರೇಷನ್, 60 ಜನರೇಷನ್, 108 ಜನರೇಷನ್, ಎಲ್ಲರ ತಲೆಮಾರುಗಳ ಹೆಸರು ಹೇಳ್ತಾರೆ ಅಂದ್ರೆ ಅವರ ವಂಶ ಹಂಗೆ ಉಳ್ಕೊಂಡ್ ಬಂದಿದೆ ಅಂದ್ರೆ ಇಮ್ಯಾಜಿನ್ ಮಾಡಿ ಆ ವಂಶದಲ್ಲಿ ಸತ್ಯಸಂಧತೆ ಇದ್ರೇನೆ ಉಳ್ಕೊಂಡ್ಬರೋದು. ಇಲ್ಲಾಂದ್ರೆ ಒಂದನೇ ತಲೆಮಾರೆ, ಎರಡನೇ ತಂದೆ ಮಗನ ನೋಡಕ್ಕಾಗಲ್ಲ, ಮಗ ತಂದೆ ಮುಂದೆ ಸತ್ತು ಹೋಗ್ಬಿಡ್ತಾನೆ. ಇದು ರಾಜಕಾರಣಿಗಳ ಜೀವನದಲ್ಲಿ ಆಗ್ತಾ ಇದೆ, ತುಂಬಾ ಕೆಟ್ಟ ಜನರ ಜೀವನದಲ್ಲಿ ಆಗ್ತಾ ಇದೆ, ದೊಡ್ಡ ದೊಡ್ಡ ವ್ಯಾಪಾರಿಗಳು. ಇತ್ತೀಚೆಗೆ ಅರೆಸ್ಟ್ ಆದ್ನಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲಿ ತೊಂದರೆ ಮಾಡಿದವನು, 100, 106 ಸಾವಿರಾರು ಕೋಟಿ ಆಸ್ತಿ ಮಾಡಿದ್ರು, ನೀನು ಸಂಪಾದಿಸಿದ್ದು ಹಣವಲ್ಲ ಜೈಲು ಅಂತ. ಇವರಿಗೆ ಜೈಲು ಸೇರ್ತೀವಿ ಅನ್ನೋದು ಗೊತ್ತಿಲ್ಲ, ಇವರಿಗೆಲ್ಲ ಬಂಧನ ಯೋಗ ಇರುತ್ತೆ, ಭ್ರಷ್ಟರಿಗೆ ಎಲ್ಲರಿಗೂ ಇರುತ್ತೆ, ತಪ್ಪು ಮಾಡಿರೋರಿಗೆ ಬಂಧನ ಆಗಲೇಬೇಕು. 106 ಕೋಟಿ, ಸಾವಿರಾರು ಕೋಟಿ ಮಾಡಿದ್ರು, ರಾಜರ ಕಾಲದಿಂದ ಬಂಧನ ಇದೆ. ಅಕ್ಬರ್ನಂತೂ ಮಗನೇ ಜೈಲಿಗಿಟ್ಬಿಟ್ಟ, ಶಹಜಹಾನ್ನ ಔರಂಗಜೇಬೇ ಜೈಲಿಗಿಟ್ಬಿಟ್ಟ. ಆದರೆ ಮಕ್ಕಳು ತಪ್ಪು ಮಾಡಿದ್ರೆ ಜೈಲಲ್ಲಿ ಇಡ್ತಾರೆ ದೊಡ್ಡ ವ್ಯಕ್ತಿಗಳು. ಶಿವಾಜಿ ಮಹಾರಾಜರು ಮಗನನ್ನು ತಪ್ಪು ಮಾಡಿದ್ರೆ, ಚಿಕ್ಕ ತಪ್ಪು ಮಾಡಿದ್ರು ಜೈಲಲ್ಲಿ ಕಳಿಸ್ತಾ ಇದ್ರು. ಅದು ಪವಿತ್ರತೆ. ಜೀವನದಲ್ಲಿ ಯಾರು ಮುಟ್ಟಕ್ಕಾಗಲಿಲ್ಲ ಶಿವಾಜಿ ಮಹಾರಾಜ, ನಾರ್ಮಲ್ ಡೆತ್. ಅವರ ಕುದುರೆ 4 ಕಾಲು ಕೆಳಗಿರುತ್ತೆ. ಶಿವಾಜಿ ಮಹಾರಾಜರು ಎಷ್ಟು ಶ್ರೇಷ್ಠ, ಸ್ವಂತ ಮಗ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತಾರೆ. ಇಂಥದ್ದು ನಡೆದಿದೆ, ಎಲ್ಲ ಧರ್ಮಗಳಲ್ಲೂ ನಡೆದಿದೆ. ಅಂತಹವರೇ ಸಂತರಾಗಿದ್ದಾರೆ. ಮಕ್ಕಳು ಪ್ರಾಣ ಬಿಟ್ಟರು, ಮಹಾಪುರುಷರಿಗೆ ಮಕ್ಕಳು ಪ್ರಾಣ ಬಿಟ್ಟರು ಸಾರ್ಥಕ್ಯವಾದ ಪ್ರಾಣ ಬಿಟ್ಟಿದ್ದಾರೆ. ಫತೇ ಸಿಂಗ್, ಜೋವರಾವರ್ ಸಿಂಗ್, ಇವರೆಲ್ಲ ಇವತ್ತಿಗೂ ಪೂಜಾರ್ಹವಾಗಿದ್ದಾರೆ. ಸಮಾಜಕ್ಕೋಸ್ಕರ ಜೀವನ ಕೊಟ್ಟಿದ್ದಾರೆ. ಇವಾಗ ಹೇಳಿ, ನಿಮ್ಮ ಮಕ್ಕಳಿಗೆ ವಿದ್ಯೆನೂ ಬೇಕು, ಎಜುಕೇಶನ್ ಒಳ್ಳೆ ಸ್ಕೂಲಲ್ಲಾಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ನೀವು ಅವ್ರಿಗೆ ಸಂಪಾದಿಸಬೇಕು, ನಿಮ್ಮ ದುಡ್ಡು ಅವ್ರು ಬಳಸಂಗಿಲ್ಲ. ಯಾಕೆ ಮದುವೆ ಮಾಡಿಲ್ಲ ಅಂದ್ರೆ ಅವನ ಕಾಲ ಮೇಲೆ ಅವನೇ ನಿಂತಿಲ್ಲ ಅಂತ ಆ ಕೋಟ್ಯಾಧಿಪತಿನ ಮೊನ್ನೆ ನಿಮ್ಮ ಮಕ್ಕಳಿಗೆ ಯಾಕೆ ಮದುವೆ ಮಾಡಲಿಲ್ಲ ಅಂತ ಕೇಳಿದೆ. ಅವ್ರ ಕೆಲಸನೇ ಸಿಗದಿದ್ರೆ ಹೆಂಗ್ ಮಾಡೋದು ಅಂದ ಅವರಪ್ಪ. ಮತ್ತೆ ನೀವೇನಕ್ಕೆ ಸಂಪಾದನೆ ಮಾಡಿರೋದು, ಅವರಿಬ್ಬರನ್ನ ಒಂದು ಥಿಯೇಟರ್ ಕಳಿಸಿ ಪಿಕ್ಚರ್ ನೋಡ್ಕೊಂಬ, ಅಥವಾ ಊರಿಗೆ ಕಳಿಸಿ ಟೂರ್ ಮಾಡ್ಕೊಂಬ ಅಂತ ಹೇಳಕ್ ನಿಮ್ಮ ಹತ್ರ ಹಣ ಇಲ್ವಾ? ಇದೆ, ಆದ್ರೆ ಅವ್ರ ದುಡ್ಡಲ್ಲಿ ಅವ್ರು ಬದುಕಬೇಕು. ನಿನ್ ದುಡ್ಡೇನು ಕತ್ತೆ ಕಾಯಕ ಇರೋದು? ಅವ್ರ ದುಡ್ಡು ನೀನೇ ಸಂಪಾದನೆ ಮಾಡಿಬಿಟ್ಟೆ, ಅವ್ರು ಮಾಡ್ದಂಗೆ ಮಾಡಿಬಿಟ್ಟೆ. ಕಡೆಗೆ ಅವರ ಮಗ ಬಂದು ಒಡಿಯೋ ತರ ಮಾತಾಡ್ದ ನನ್ನ ಮುಂದೆನೆ ಅವರಪ್ಪನ. ಅಂಕಲ್, ಅವ್ರು ಬೋಲೋ ಅಂಕಲ್, ಇನ್ಕೋ ಬುದ್ಧಿ ಬೋಲೋ ಅಂಕಲ್, ಪ್ಲೀಸ್ ಅಂಕಲ್, आप आके हमारा घर का एक पहला बार हमारा घर में शांति देख रहा है अंकल, आपका बात सुन के मैं ठन हो गया अंकल, क्या बात कर रहा है अंकल ಅಂತ ಹೇಳಿದ. ಇಮ್ಯಾಜಿನ್ ಮಾಡಿ, ಬದುಕಿದ್ರೆ ಬದುಕಣ್ಣ, ಯಾವ ರೀತಿ ಬದುಕು. ನೀವು ಸ್ಕೂಲ್ ಟೀಚರ್ ಆಗಿದ್ರು ಸರಿ, ಮೊನ್ನೆ ಒಬ್ರು ಬಂದಿದ್ರು, ಅದೇ ಯಾಕೆ ಎಷ್ಟು ಕಥೆಗಳು ಬಿಡಿ, ತುಂಬಾ ಕೋಟ್ಯಾಧಿಪತಿ, ಹೆಂಗಪ್ಪ ಹಿಂಗಾದ್ರೆ ನಿಮ್ಮಪ್ಪ ಹೆಂಗೆ ಅಂತ ಹೇಳಿದ್ರೆ, ನಮ್ಮಪ್ಪ ಸ್ಕೂಲ್ ಟೀಚರ್ ಸರ್, ಸರ್ ನಮ್ಮಪ್ಪ ತುಂಬಾ ಪ್ರಾಮಾಣಿಕವಾಗಿ ಬದುಕಿದ್ರು ಸರ್ ಅಂತ ಹೇಳ್ತಾರೆ. ಹಳ್ಳಿಲಿ ಟೀಚರ್ ಆಗಿದ್ರು ಸರ್. ಇವನ್ ನೋಡಿದ್ರೆ ಕೋಟ್ಯಾಧಿಪತಿ, ತಂದೆ ಮಾಡಿದ ಪುಣ್ಯ. ಇನ್ನೊಬ್ಬ ಮನುಷ್ಯ 5 ಸ್ಕೂಲ್ ಮಾಲೀಕ ಆಗಿದ್ದಾನೆ. ಮೊದಲೊಂದ್ಸಲ ಹೇಳಿದ್ದೆ ಏನು ಅಂದ್ರೆ, ನಮ್ಮಪ್ಪ ಟೀ ಅಂಗಡಿ ಇಟ್ಕೊಂಡಿದ್ರು ಸರ್, ದಿನಾ ಭಗವದ್ಗೀತೆ ಬರೆಯೋರು ಸರ್, ರೀಫಿಲ್ ಆಗೋಗೋದು. ನಮ್ಮ ಹತ್ರ ಭಿಕ್ಷೆ ಬೇಡಿ ತರಿಸ್ಕೊತಾ ಇದ್ರು, ರೀಫಿಲ್ ತಂದ್ಕೊಡೋ ಆಗೋಗಿದೆ, ರೀಫಿಲ್ ತಂದ್ಕೊಡೋ ಆಗೋಗಿದೆ. ಜೀವನದಲ್ಲಿ ಒಂದು ಸುಳ್ಳು ಹೇಳಿದ್ ನೋಡ್ಲಿಲ್ಲ ಸರ್ ನಮ್ಮಪ್ಪ. ಸರ್ ಟೀಗೆ ಎಲ್ಲರೂ ಬೆಲೆ ರೈಸ್ ಮಾಡಿದ್ರು, ನಮ್ಮಪ್ಪ ಬೆಲೆ ರೈಸ್ ಮಾಡಲಿಲ್ಲ ಸರ್. ನಮ್ಮ ಮನೇಲಿ ಅಮ್ಮ ತಿನ್ನೋಕೆ ಕಷ್ಟ ಆಗಿದೆ, ಯಾಕೆ ಅಂತ ಹೇಳಿದ್ರೆ ನನಗಿಷ್ಟ ಆಗಲ್ಲ, ನಾನಿರೋ ಜಾಗದಲ್ಲಿ ಎಲ್ಲ ಬಡವರೇ, ಟೀಗೆ ನಾನು ಬೆಲೆ ಜಾಸ್ತಿ ಹೆಂಗೆ ಮಾಡೋದು. ಇವತ್ತು ನೋಡಿದ್ರೆ ಅವ್ರ ಮನೇಲಿ ಐಶ್ವರ್ಯದ ಹೊಳೆ ಹರಿತಾ ಇದೆ. ಐಶ್ವರ್ಯವಂತ ಕೆಟ್ಟ ಹಣ ಸಂಪಾದಿಸಿದವರ ಮಕ್ಕಳಿಗೆ ಯಾರಿಗೂ ಇವತ್ತು ಕೆಲಸಗಳಿಲ್ಲ. ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಂದ ನೀವೆಲ್ಲ ಕಡೆ ಒಂಥರ ಸ್ವಲ್ಪ ಒಂದು ಈ ಅಹೋರಾತ್ರ ಹೇಳಿದ ಈ ಮಕ್ಮಲ್ ಕಣ್ಣು ಈ ಒಂದು ಕನ್ನಡಕ ಹಾಕೊಂಡು ಇವತ್ತು ಹೇಳಿದ ಈ ದೇವರ ಭಾಷೆಯ ಕನ್ನಡಕ ಹಾಕೊಂಡು ನೋಡಿ, ನಿಮಗೆ ಸತ್ಯ ಗೊತ್ತಾಗ್ಬಿಡುತ್ತೆ. ಎಂಥ ಬದುಕು, ಸತ್ಯವಾದ ಬದುಕು ಬದುಕಬೇಕು. ಕಮ್ಯುನಲ್ ದ್ವೇಷ ಹಚ್ಚೋದು, ಆ ಧರ್ಮಕ್ಕೆ ಈ ಧರ್ಮಕ್ಕೂ ಜಗಳ ಹಚ್ಚೋದು, ಅವ್ರ ಮನೇಲೆ ಕಮ್ಯುನಲ್ ಇಶ್ಯೂಸ್ ಶುರುವಾಗುತ್ತೆ. ಅವ್ರ ಮನೇಲೆ ಮಗ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾನೆ, ಅವ್ರ ಮನೇಲೆ ಮಗಳು ಬೇರೆ ಧರ್ಮದವ್ರನ್ನ ಮದುವೆ ಆಗಿರ್ತಾರೆ. ಎಲ್ಲ ಧರ್ಮದಲ್ಲೂ ನಡೆಯುತ್ತಿದೆ. ಎಕ್ಸ್ಟ್ರೀಮ್ಗೆ ಹೋಗ್ಬಾರ್ದು. ಎಕ್ಸ್ಟ್ರೀಮಿಸಮ್ ಮಕ್ಕಳಿಂದಾನೇ ದೇವರು ಬ್ರೇಕ್ ಮಾಡೋದು. ನಾವು ಯಾವುದೇ ಎಕ್ಸ್ಟ್ರೀಮ್ ಹೋದ್ರೆ ನಮ್ಮ ಮಕ್ಕಳೇ ಅದನ್ನ ಮುರಿತಾರೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನಿನ್ನದು ಒಳ್ಳೆ ಕಾಸ್ ಆಗಿರ್ಬೋದು, ನೀನು ಕೆಟ್ಟ ಕಾಸ್ ಆಗಿರ್ಬೋದು, ನೀನು ಒಳ್ಳೆ ನಟ ಆಗಿರ್ಬೋದು, ಕೆಟ್ಟ ನಟ ಆಗಿರ್ಬೋದು, ನೀನು ಸತ್ಯ ಅನ್ನೋದಿದ್ರೆ ನೀನು ಗೆದ್ದೇ ಗೆಲ್ತೀಯ, ಗೆಲ್ಲೇ ಗೆಲ್ಲುವೆ ಒಂದು ದಿನ. ಆದರೆ ನಿಮ್ಮ ಅಭಿಮಾನಿಗಳು ಬೇರೆಯವರ ಹೆಣ್ಣು ನಿಂದನೆ ಮಾಡೋದು, ಬೇರೆಯವರಿಗೆ ಚಪ್ಪಲಿ ಹಾರ ಹಾಕಿದಾಗ ನೀವು ಮೊದಲು ನಿಮ್ಮ ಅಭಿಮಾನಿಗಳನ್ನ ಖಂಡಿಸಬೇಕು. ಏಯ್, ಇದು ಮಾಡಬೇಡ್ರೋ, ಹೋರಾಡಿ ತಿನ್ಕೊಂಡ್ರೋ, ನನ್ನದು ನ್ಯಾಯ ಇದ್ರೆ ನಾನು ಗೆದ್ದು ತೋರಿಸ್ತೀನಿ, ನಾನು ಹೆಣ್ಣು ನಿಂದಕ ಅಲ್ಲ, ನಾನು ಚಪ್ಪಲಿ ಹಾರ ಹಾಕುವವನಲ್ಲ. ಚಪ್ಪಲಿ ಅಂದ್ರೆ ಏನ್ರಿ? ಅಪವಿತ್ರನ. ಪಾದ ರಕ್ಷೆ, ಪಾದಗಳನ್ನ ರಕ್ಷಿಸುವಂತದ್ದು, ರಕ್ಷಣೆ ಮಾಡುವವರೆಲ್ಲ ದೇವರೇ ಆಗದ. ಭರತ ತಲೆ ಮೇಲೆ ಹೊತ್ತ ಚಪ್ಪಲಿಯನ್ನ, ಬಸವಣ್ಣನವರು ಹಣೆಗೆ ಒತ್ತಿಕೊಂಡರು, ಶರಣರು ಮಾಡಿಕೊಂಡ ತೊಡೆಯ ಚಪ್ಪಲಿಯನ್ನ, ಪಾದರಕ್ಷೆ ಅದು, ಹಣೆಗೆ ಒತ್ತಿಕೊಂಡರು ಬಸವಣ್ಣನವರು. ನೀವು ಹಣೆಯ ಮೇಲೆ, ನಿಮ್ಮ ಅಭಿಮಾನಿಗಳು ಹೆಣ್ಣು ಮಗುವಿನ ಹಣೆಯ ಮೇಲೆ ಚಪ್ಪಲಿ ಇಟ್ಟು ಮಾತ್ರಕ್ಕೆ ನೀವು ಗೆಲ್ಲಲು ಸಾಧ್ಯವೇ? ಚಪ್ಪಲಿಯ ಕೆಳಗೆ ನಿಮ್ಮ ಹಣೆ ಬರುತ್ತೆ. ಇಂಥ ಕೆಲಸ ಮಾಡಿದ್ರೆ ಬೇರೆಯವರ ಕಾಲ್ ತುಳಿತಕ್ಕೆ ನೀವು ಸಿಕ್ಕುತ್ತೀರಿ. ಚಪ್ಪಲಿಗೆ ಅವಮಾನ ಮಾಡಿರೋದು ನೀವು, ಆ ಮಗುವಿಗೆಲ್ಲ. ಯಾರಿಗೋ ಚಪ್ಪಲಿಯ ಹಾರ ಹಾಕಿದ್ರೆ ಅವ್ರಿಗೆಲ್ಲ ಅವಮಾನ ಮಾಡಿರೋದು, ಆ ಪವಿತ್ರವಾದ ಚಪ್ಪರಿಗೆ ಅವಮಾನ ಮಾಡಿದ್ರಿ. ಯಾವ ಪಾದರಕ್ಷೆಯನ್ನ ಹಣೆಯ ಮುಟ್ಟಿಕೊಂಡ್ರೋ ಬಸವಣ್ಣ ಅವರು, ಯಾವ ಪಾದರಕ್ಷೆಯನ್ನ ತಲೆಯ ಮೇಲೆ ಹೊತ್ತುಕೊಂಡೋ ಭರತ ರಾಮನ ಪಾದರಕ್ಷೆಯನ್ನ, ಆ ಪಾದರಕ್ಷೆಗೆ ಅವಮಾನ ಮಾಡ್ತಾ ಇದ್ರಿ. ಏಯ್, ಯಾರೆಲ್ಲ ನಟರು ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ, ನಿಮ್ಮ ದೃಷ್ಟಿಯಲ್ಲಿ ನೀವು ಸರಿ ಇರಲಿ ತಪ್ಪಿರಲಿ, ಮೊಟ್ಟ ಮೊದಲನೇದಾಗಿ ನಿಮ್ಮ ನಡೆ, ನಿಮ್ಮ ಯುದ್ಧದ ಕಲೆ ಕರೆಕ್ಟ್ ಆಗಿರಬೇಕು. ಸಮಾಜ ಮೆಚ್ಚುವಂತಿರಬೇಕು. ಏಯ್, ಅಭಿಮಾನಿಗಳಿದ್ರೆ ಸರಿಯಾಗಿರೋ, ಹೆಣ್ಣ ನಿಂದನೆ ಮಾಡಬೇಡ್ರೋ, ಚಪ್ಪಲಿಗಳು ಹಾಕೋದು, ಪುತ್ಥಳಿಗಳನ್ನು ಸುಡೋದು ಇದು ಅಲ್ವೋ? ಇದರಿಂದ ನೀವು ಶಕ್ತಿ ತೋರಿಸೋದಕ್ಕೆ, ಇದು ರಾಜರ ಕಾಲ ಅಲ್ಲ. ರಾಜರ ಕಾಲದಲ್ಲೂ ಸೈನಿಕರಿರೋರು, ಪೊಲೀಸ್ ಕಾಲ ಇದು, ಇದು ಸಂವಿಧಾನದ ಕಾಲ. ಸಂವಿಧಾನ ನಿಧಾನ ಕುಡಿಯುತ್ತೆ, ದೇವರು ಅದಕ್ಕಿಂತ ನಿಧಾನ ಕುಡಿತಾರೆ. ನಾಚಿಕೆಗೆಡುವ ನಿರ್ಧಾರ, ಭಯದಿಂದ ರೂಲ್ ಮಾಡಬೇಕೇನೋ ಕರ್ನಾಟಕವನ್ನ. ಭಯ ಬೀಳಿಸಬೇಡಿ, ಬಲೆ ನಿಮ್ಮ ಮೇಲೆ ಸಾಧನೆ ಮಾಡಿ, ನೀವು ಪ್ರೂವ್ ಮಾಡಿ, ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ಪ್ರೂವ್ ಮಾಡಿ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಕೂಡ ಶಮಂತಕ ಮಣಿಯ ನಿಂದೆ ಬಂದಾಗ ರಾಜನಾಗಿ ತಾನು ನಿಮ್ಮ ಹಾಗೆ ನಿಂದೆ ಹಾಕಿದವ್ರನ್ನೆಲ್ಲ ಚಪ್ಪಲಿ ಹಾರ ಹಾಕಿ ಹೆಣ್ಣ ನಿಂದನೆ ಮಾಡಿಸಬಹುದಾಗಿತ್ತಲ್ಲ. ಇಲ್ಲ, ತಾನು ಕಾಡಿಗೆ ಹೋಗಿ ಜಾಂಬವಂತನ ಜೊತೆ ಹೋರಾಡಿ, ಸಿಂಹವನ್ನ ಹೋರಾಡಿ, ಜಾಂಬವತಿಯ ಜೊತೆಗೆ ಆ ಶಮಂತಕ ಮಣಿನ ಕರ್ಕೊಂಡ್ಬರ್ತಾರೆ. ಜನಗಳಿಗೆ ಹೇಳ್ತಾರೆ, ನೋಡು, ಇದು ಸತ್ರಾಜಿತು ಮಾಡಿದ್ದು ನಾನಲ್ಲ, ಈ ತಪ್ಪಿನ ನಿಂದೆ ನಾನು ದೂರ ಮಾಡಿಕೊಂಡೆ ಅಂತ ದೂರ ಮಾಡ್ಕೋತಾರೆ. ನಿಮ್ಮ ಮೇಲೆ ನಿಂದೆ ಬಂದಿದೆಯಲ್ಲ, ಪ್ರೂವ್ ಮಾಡಿ. ಇಲ್ಲಾಂದ್ರೆ ಕ್ಷಮೆ ಕೇಳೋದಕ್ಕಿದ್ದೇ ಇದೆ. ತಪ್ಪು ಮಾಡದೇ ಇರೋರು ಇರೋಲ್ಲ, ಹೆಣ್ಣು ನಿಂದನೆ ಮಾಡಿಸ್ತೀರಾ. ಯಾವ ಹಣೆಯ ಮೇಲೆ ಚಪ್ಪಲಿ ಇಟ್ಟರೋ ಆ ಚಪ್ಪಲಿಗಳ ಕೆಳಗಡೆ ನಿಮ್ಮ ಹಣೆ ಬರುತ್ತೆ, ತುಳಿತಕ್ಕೊಳಗಾಗ್ತೀರಿ ನೀವು. ನಿಮ್ಮ ಅಭಿಮಾನಿಗಳ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಬುದ್ಧಿ ಇಲ್ಲ, ಬೊಗಳೋ ನಾಯಿಗಳು ಅಂತ ಬಿಟ್ಬಿಟ್ರೆ, ಅವರು ಮಾಡಿದ್ದಕ್ಕೆ ನೀವೇ ಕಾರಣ. ಯಾಕಂದ್ರೆ ಅವ್ರು ನಿಮಗೋಸ್ಕರ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಬುದ್ಧಿ ಹೇಳಲಿಲ್ಲ ನೀವು ಹಿಂಗ್ ಮಾಡಬೇಡ್ರು ಅಂತ. ಯಾರೇ ನಟ ಆಗಿರಲಿ ಯಾರೇ ರಾಜಕಾರಣಿ ಆಗಿರಲಿ ಈ ರೀತಿ ದಬ್ಬಾಳಿಕೆಯಿಂದ ಹತ್ಯೆಗಳು ಮಾಡಿ ರೂಲ್ ಮಾಡಕ್ ಆಗಿಲ್ಲ. ಇದು ಬ್ರಿಟಿಷ್ ಓಡೋಗ್ಬಿಟ್ರು. ಯಾವ ಇನ್ವೇಡರ್ಸ್ ಉಳಿಲಿಲ್ಲ ನಮ್ಮ ದೇಶದಲ್ಲಿ. ಎಷ್ಟು ದಿನ ನಡೆಯುತ್ತೆ ನಿಮ್ಮ ದಬ್ಬಾಳಿಕೆ? ಹಣದಿಂದ ರೂಲ್ ಮಾಡಕ್ ಹೋಗ್ತೀರಾ? ನೋಟ್ ಬಿಸಾಕಿದ್ರೆ ಗಿಡ ಬೆಳೆಯೋದಕ್ಕೆ ಬೀಜಗಳದು, ರೈತ ಹಾಕೋ ಬೀಜಗಳ ಹಂಗೆಲ್ಲ ಯಾವುದೇ ಹಣನ ಕೆಟ್ಟದಾಗಿ ಮಾಡಬಾರ್ದು. ಒಳ್ಳೆತನನ ತೋರಿಸಿ, ಹೋರಾಟದಲ್ಲಿ ಒಳ್ಳೆ ರೀತಿ ಹೋರಾಡಿ. ಅನ್ನೆಸರಿ ನಿಮ್ಮನ್ನೆಲ್ಲ ಕೆಟ್ಟ ಹೆಸರುಗಳು ಬರ್ತಾ ಇದ್ರೆ ನೋಡೋಕ್ಕಾಗ್ತಾ ಇಲ್ಲ ಅಹೋರಾತ್ರನಿಗೆ. ಸಾಮಾಜಿಕ ವಿಚಾರಗಳು, ರಾಜಕಾರಣಿಗಳು ಹೆಂಗಿರಬೇಕು ನಿಮ್ಮ ನಡೆ, ನ್ಯೂಸ್ ಚಾನೆಲ್ಸ್ ಹೆಂಗಿರಬೇಕು ನಿಮ್ಮ ನಡೆ. ನಾಚಿಕೆ ಆಗಲ್ಲ ಬಿಟಿವಿ? ನಾಚಿಕೆ ಆಗಲ್ಲ ನಿಮಗೆ? ಅವನ ಒಂದೊಂದು ನಡೆ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗ್ತಾ ಇದೆ. ನಿರ್ವೀರ್ಯವರ್ಧನನ ನಡೆ ಅದು ಏನ್ ತಲೆ ಮೇಲೆ ಕುಡಿಸ್ಕೊಂಡು ಹಣಕ್ಕೋಸ್ಕರ ಹೊಲಸು ತಿನ್ನುವ ಕೆಲಸ ಮಾಡ್ತಿದ್ದೀರಾ ನೀವು? ಸಮರ್ಥಿಸ್ಕೊಳ್ರಿ ಯಾವ ರೀತಿ ಅವನು ಸರಿ ಅಂತ. ಸಮಾಜಕ್ಕೆ ಕೆಟ್ಟ ಸಂದೇಶಗಳನ್ನ ನೀಡ್ತಾ ಇದ್ದಾನೆ ಅವನು. ಮೊಟ್ಟೆ ತಗೊಂಡು ಅದ್ರ ಮೇಲೆ ಬರಿಬೇಕಂತೆ, ಅವನ ಮನೆ ಹಾಳಾಗೋಗ್ಲಿ, ಅದು ಮಾಡ್ಲಿ, ಅವನು ನಾಶವಾಗೋಗ್ಲಿ ಅಂತ ಬರಿಬೇಕು. ಇದನ್ನ ನ್ಯೂಸಲ್ಲಿ ಯಾವ ಸೀಮೆ ಜಾತಕ ರೀ ಅದು? ನಿಮ್ಗೆ ಗೊತ್ತಿದೆಯಾ ಜಾತಕ? ಜಾತಕ ನೋಡೋ ವಿಧಾನನ ಅದು? ಪೂಜ್ಯಾಯ ಇದಾ ಮಂತ್ರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಒಂದೊಂದು ಪದಕ್ಕೆ ಎಷ್ಟು ಅರ್ಥ ಇದೆ ಅದರಲ್ಲಿ. ಬಾಯಿಗೆ ಬಂದಂಗೆ ಚೇಂಜ್ ಆಗಿ ಕರ್ನಾಟಕ ಯುವಜನರೇ ಬದಲಾಗಿ ಗೆದೆ ಮೇಲೆ ತಾಯಿ ಗರ್ಭದಲ್ಲಿ 9 ತಿಂಗಳಿದ್ರೆ ಆ ಎಮ್ಮನ ಹಣ್ಣು ಮುಖ ಹಾಕೊಳ್ರಿ ಎದೆ ಮೇಲೆ. ಯಾವನೋ ಹಣ್ಣೆ ಎದೆ ಮೇಲೆ ಹಾಕೋತಿರಲ್ರಿ ನೀವು. ನಿಮ್ಮ ತಾಯಿಗೆ ಗೌರವ ಬಿಡ್ವಾ? ನಿಮ್ಮನ್ನು 9 ತಿಂಗಳು ಬಾಡಿಗೆ ಮನೇನಾದ ಗರ್ಭ. ದಯವಿಟ್ಟು ಇವತ್ತು ನಿಮಗೆ ಈ ಟಿಪ್ ಆಗಿ ತಗೊಳ್ಳಿ. ನಿಮ್ಮ ಮಕ್ಕಳು ಕೆಲಸ ನೀವು ಕೊಡಿಸಬೇಕಾಗಿಲ್ಲ. ನೀವು ತಿನ್ನಿಸುವ ಅನ್ನ ನೀವು ದುಡಿದದ್ದಾದ್ರೆ ಅವರು ಕೆಲಸದ ಬಗ್ಗೆ ಭಯ ಬೀಳ್ಬಿಡಿ. ಅವರು ಕೋಟ್ಯಾಧಿಪತಿಗಳಾಗ್ತಾರೆ. ಓದಿನ ಬಗ್ಗೆ ಭಯ ಬೀಳ್ಬಿಡಿ. ಓದಿದ್ರು ಚೆನ್ನಾಗಾಗ್ತಾರೆ. ನನ್ನ ಮಗ ನಾನು ತಪ್ಪು ಮಾಡಿದ್ರೆ ನನ್ನ ಮಗ ಹಾಳಾಗ್ತಾನೆ ಅನ್ನೋ ಭಾವನೆ ಇಟ್ಕೊಳ್ಳಿ. ನಾನು ಸರಿ ಇದೀನಿಪ್ಪ, ನನ್ನ ಮಗ ಹಾಳಾಗೋದಿಲ್ಲ, ನನ್ನ ಮಗಳ ಹಾಳಾಗೋದಿಲ್ಲ, ನಾನು ಸರಿ ಇದ್ದೀನಿ. ಏನ್ ರಾಡುಗಳು ತಗೊಂಡೆ ಚುಚ್ಚಿದ್ರಿ, ಗ್ಲಾಸ್ಗಳು ಹೊಡೆದಾಕಿದ್ರಿ, ಮನೆಗೆ ನುಗ್ಗಿದ್ರಿ, ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿದ್ರಿ, ನಿಮ್ಮನ್ನು ಕತ್ತಿಡಿದು ಆಚೆ ನೂಕಬೇಕಾಯ್ತು. 10 ಜನ ಸೇರಿ 30 ಜನ ನೂಕಿದ್ವಿ. ಕಿಚ್ಚ ಸುದೀಪನ ಅಭಿಮಾನಿಗಳು ನೂಕಿ ಆಚೆ ತಳ್ಳಿದ್ವಿ. ವಿಧಿ ಇಲ್ಲ ಇದು. ಎಂತ ಪರಿಸ್ಥಿತಿ ನಿಮ್ದು. ಅವ್ರನ್ನ ಬಿಡಿಸ್ಕೊಳ್ಳಕ್ಕೆ ಅವನು ಕಿಚ್ಚ ಸುದೀಪನ ರೈಟ್ ಹ್ಯಾಂಡ್ ಅಂತೆ ಫೇಕ್ ಮಂಜ ಜೈಲಿಗೆ ಬಂದಿದ್ದ ಪೊಲೀಸ್ ಸ್ಟೇಷನ್ಗೆ. ಬಾ ಎಂತ ಪರಿಸ್ಥಿತಿ. ಎಲ್ಲಿ ನಮ್ಮ ಹೆಸರು ಹೇಳ್ಬಿಡ್ತಾರ ಇವರು ಅಂತ ಒಂದು. ಇನ್ನೇನು ಅವ್ರನ್ನ ಬಿಡಿಸಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತಲ್ಲ, ಎಲ್ಲಿ ನಮ್ಮ ಹೆಸರು ಹೇಳ್ಬಿಡ್ತಾರ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ. ಅವ್ರ ಮುಂದೆ ಮಾತ್ರ ನಿಮ್ಮನ್ನು ಬಿಡಿಸಕ್ ಬಂದಿದ್ದೀನಿ ಅಂತ. ಅವ್ರಿಗೆ ಇವಾಗ ಗೊತ್ತಾಗಲ್ಲ, ನಾಳೆ ಇಂಥವೆಲ್ಲ ಯಾವತ್ತಿಂದೋ ಕೇಸು. ಅದ್ ನೋಡಿ ಆಕ್ಟರ್ ಪತಿ ಕುಂದ್ರ ಜನವರಿ ಕೇಸ್ ಇವಾಗ ಓಪನ್ ಆಗಿದೆ. ಹಂಗೆ ನಿಮ್ದು ನಾಳೆ ಇದೆ ಮುದುಕಿ ಹಬ್ಬ. ಏಯ್ ಮನೆಗೆ ನುಗ್ಗಿದವ್ರೆ, ಜಾಕ್ ಮಂಜ ಬಂದಿದ್ದು ನಿಮ್ಮನ್ನು ಉಳಿಸೋಕಲ್ಲ, ನಿಮ್ಮ ಹತ್ರ ಆಡಿದ ನಾಟಕ ಅದು. ಅವನು ಬಂದಿದ್ದು ಅವನ ಹೆಸರು ನೀವು ಹೇಳಬಾರ್ದು ಅಂತ, ಮತ್ತೆ ಸುದೀಪನ ಹೆಸರು ಹೇಳಬಾರ್ದು ಅಂತ. ನಿಮ್ಮ ಹತ್ರನೂ ನಿಮ್ಮ ಜೀವನಗಳು ಹಾಳಾಗತ್ತಲ್ಲ ಸಂವಿಧಾನದ ಅಡಿಯಲ್ಲಿ. ಅವಾಗ ನಿಮ್ಗೆ ಅರ್ಥ ಆಗತ್ತೆ ಎಲ್ಲಿ ಮೋಸ ಹೋದ್ರಿ ನೀವು ಅಂತ. मत ಬರ್ತಾ ಇರ್ತೀನಿ ಏನಾದರೂ ಇಂತ ವಿಚಾರಗಳು ತಗೊಂಡು. ಧನ್ಯವಾದ. ಅಹೋರಾತ್ರ.